ನಮಸ್ತೆ ವೀಕ್ಷಕರೇ, ನಾನು ಡಾಕ್ಟರ್ ಶ್ವೇತಾ, ವೇದ ಆರೋಗ್ಯ ಕೇಂದ್ರ ನಿಸರ್ಗಮನೆ ಸಿರ್ಸಿ. ಆತ್ಮೀಯ ವೀಕ್ಷಕರಿಗೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ದಿ ಮೋಸ್ಟ್ ಪೊಟೆಂಟ್ ಆಂಟಿ ಆಕ್ಸಿಡೆಂಟ್ ವಿಟಮಿನ್ ಇ ಅಂತ ಹೇಳ್ತೇವೆ. ಕೂದಲ ಬೆಳವಣಿಗೆಗೆ, ಚರ್ಮದ ಕಾಂತಿಗೆ ವಿಟಮಿನ್ ಇ ಪೋಷಕಾಂಶ ಬೇಕೇ ಬೇಕು. ದೃಷ್ಟಿಗೆ, ಕೂದಲ ಬೆಳವಣಿಗೆಗೆ, ಮೊಡವೆ ನಿವಾರಣೆಗೆ, ಚರ್ಮದ ಕಾಂತಿಗೆ, ಮೆದುಳಿಗೆ ನಾವು ಪೋಷಕಾಂಶ ವಿಟಮಿನ್ ಇ ಪೋಷಕಾಂಶ ಕೊಡಬೇಕಾಗುತ್ತೆ. ವಿಟಮಿನ್ ಇ ಚರ್ಮಕ್ಕೆ ಹಾಗೂ ತ್ವಚೆಯ ಆರೋಗ್ಯಕ್ಕೆ ಮುಖ್ಯವಾಗಿ ಬೇಕಾಗಿರುವಂಥ ಅಂಶ. ಇನ್ಫ್ಲಮೇಷನ್ ಕಮ್ಮಿ ಮಾಡ್ಕೊಳ್ಲಿಕ್ಕೆ, ಹಾಗೆ ಹೈಪರ್ ಪಿಗ್ಮೆಂಟೇಷನ್ ಆಗ್ತಾ ಇದೆ, ಡಾರ್ಕ್ ಸರ್ಕಲ್ಸ್ ಆಗ್ತಾ ಇದೆ, ಮೊಡವೆಗಳನ್ನ ನಿವಾರಣೆ ಮಾಡ್ಕೊಳ್ಲಿಕ್ಕೆ, ಮುಖದ ತ್ವಚೆಯ ಕಾಂತಿಯನ್ನು ಹೆಚ್ಚಿಸ್ಕೊಳ್ಲಿಕ್ಕೆ, ಚರ್ಮದ ಹೊಳಪನ್ನು ಜಾಸ್ತಿ ಮಾಡ್ಕೊಳ್ಲಿಕ್ಕೆ ವಿಟಮಿನ್ ಇ ಬಳಕೆ ಮಾಡ್ಕೊಳ್ಳುವಂಥದ್ದು ಮುಖ್ಯ. ವಿಟಮಿನ್ ಇ ನಮಗೆ ಕ್ಯಾಪ್ಸುಲ್ ಫಾರ್ಮಲ್ಲಿ ಸಿಗುತ್ತೆ. ನೀವು ಅದನ್ನ ಯೂಸ್ ಮಾಡಿಕೊಂಡು ಪ್ರತಿನಿತ್ಯ ನಿಮಗೆ ಕೂದಲಿಗೆ ಹಾಗೂ ಚರ್ಮಕ್ಕೆ ನೀವು ಇದನ್ನ ಬಳಕೆ ಮಾಡ್ಕೊಳ್ಬೋದು. ಇದು ಹೇಗೆ ಮಾಡ್ಕೊಳ್ಳೋದು ಅನ್ನೋದನ್ನ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ವೀಕ್ಷಕರೇ. ಅದಕ್ಕೂ ಮುಂಚೆ ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣುವಂತಹ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಅದೇ ರೀತಿ ಡಾಕ್ಟರ್ ಹೆಗಡೆ ಹೆಲ್ತ್ ಟಿಪ್ಸ್ ವಾಟ್ಸಪ್ ಗ್ರೂಪ್ ಲಿಂಕ್ ಕೂಡ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ. ಕ್ಲಿಕ್ ಮಾಡಿ ಜಾಯ್ನ್ ಆಗಿ ಉಚಿತವಾಗಿ ಹೆಲ್ತ್ ಟಿಪ್ಸನ್ನು ಪಡ್ಕೊಳ್ಳಿ. ಇದೇ ರೀತಿ ನಿಮಗೆ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಫ್ರೀ ಆನ್ಲೈನ್ ಕನ್ಸಲ್ಟೇಷನ್ ಮುಖಾಂತರ ನೀವು ನಮ್ಮ ವೈದ್ಯ ಬಳಗದೊಂದಿಗೆ ನೀವು ಚರ್ಚೆ ಮಾಡ್ಬೋದು. ಅದಕ್ಕೆ ಕೆಳಗೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಮಿಸ್ ಕಾಲ್ ಕೊಡಿ. ಒಂದೆರಡು ದಿನದಲ್ಲಿ ನಾವೇ ನಿಮಗೆ ಕಾಲ್ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ಸಲಹೆಯನ್ನು ನೀಡಿ ಬೇಕಾದಂಥ ಆಹಾರ ಔಷಧಿಗಳನ್ನ ಕಲಿಸ್ಕೊಡ್ಲಾಗ್ತದೆ. ಮೇಕಪ್ ರಿಮೂವ್ ಮಾಡ್ಕೊಂಡ್ಮೇಲೆ ಮಾಯಿಶ್ಚರೈಸರ್ ಅಂದರೆ ಅಲೋವೆರಾ ಬೇಸ್ಡ್ ಮಾಯಿಶ್ಚರೈಸರ್ ಜೊತೆಗೆ ವಿಟಮಿನ್ ಇ ಕ್ಯಾಪ್ಸ್ಯೂಲ್ನ ಹಾಕಿ, ಅಂದರೆ ಫ್ಯೂ ಡ್ರಾಪ್ಸ್, 2-3 ಹನಿಗಳಷ್ಟು ನೀವು ವಿಟಮಿನ್ ಇನ ಆ್ಯಡ್ ಮಾಡಿಕೊಂಡು ಅಲೋವೆರಾ ಅಂದರೆ ಲೋಳೆ ಸರದ ತಿರುಳೊಂದಿಗೆ ನೀವು ವಿಟಮಿನ್ ಇ ಕ್ಯಾಪ್ಸ್ಯೂಲ್ನ ಮಿಕ್ಸ್ ಮಾಡಿಕೊಂಡು ನೀವು ಮೇಕಪ್ ರಿಮೂವ್ ಮಾಡಿಕೊಂಡ್ಮೇಲೆ ನೀವು ಇದನ್ನ ಅಪ್ಲೈ ಮಾಡ್ಕೊಳ್ಬೇಕಾಗುತ್ತೆ. ಇದರಿಂದ ಸ್ಕಿನ್ ಸೆಲ್ ಡ್ಯಾಮೇಜ್ ಆಗೋದನ್ನು ಅವಾಯ್ಡ್ ಮಾಡ್ಕೊಳ್ಬೋದು. ಇದ್ರ ಜೊತೆಗೆ ವಿಟಮಿನ್ ಇ ಜೊತೆಗೆ ವಿಟಮಿನ್ ಸಿನ ಕಂಬೈನ್ ಮಾಡಿಕೊಂಡು ತಗೊಳ್ಳೋದ್ರಿಂದ ಡೆಡ್ ಸ್ಕಿನ್ ಸೆಲ್ಸ್ಗಳನ್ನ ತೆಗೆದುಹಾಕೊಳ್ಳಿಕ್ಕೆ, ವಾಶ್ಔಟ್ ಮಾಡ್ಕೊಳ್ಳಿಕ್ಕೆ ಇದು ಸಹಕಾರಿಯಾಗುತ್ತೆ. ಹಾಗೆ ನೀವು ವಿಟಮಿನ್ ಇನ ಯಾವ ರೀತಿಯೆಲ್ಲ ಯೂಸ್ ಮಾಡ್ಕೊಳ್ಬೋದು, ಕೂದಲಿಗೂ ಯೂಸ್ ಮಾಡ್ಕೊಳ್ಬೋದು, ಹಾಗೆ ಚರ್ಮಕ್ಕೂ ಕೂಡ ನೀವು ಅಪ್ಲೈ ಮಾಡ್ಕೊಳ್ಬೋದು. ನೀವು ಕೂದಲಿಗೆ ಅಂತ ಹೇಳೋದಾದರೆ ಒಲಿವ್ ಆಯಿಲ್ಗೆ ವಿಟಮಿನ್ ಇನ ಈ ಕ್ಯಾಪ್ಸ್ಯೂಲ್ನ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. 2-3 ಡ್ರಾಪ್ಸ್ ಸಿಗುತ್ತೆ ನಿಮಗೆ ಒಂದು ಕ್ಯಾಪ್ಸ್ಯೂಲಲ್ಲಿ. ನೀವು ಆ ಥರ ಒಲಿವ್ ಆಯಿಲ್ ಜೊತೆಗೆ ಮಿಕ್ಸ್ ಮಾಡಿಕೊಂಡು ಸ್ಪ್ಲಿಟ್ ಹೇರ್ಸ್ ಆಗ್ತಾ ಇದೆ ಅನ್ನುವಾಗ ಕೂದಲಿನ ತುದಿ ಭಾಗಕ್ಕೆ ಇದನ್ನು ನೀವು ಅಪ್ಲೈ ಮಾಡ್ಕೊಳ್ಬೇಕಾಗುತ್ತೆ. ಇದನ್ನ ಹೀಗೆ ಹಚ್ಕೊಳ್ಳೋದ್ರಿಂದ, ಪ್ರತಿನಿತ್ಯ ಹಚ್ಕೊಳ್ಳೋದ್ರಿಂದ ಸ್ಪ್ಲಿಟ್ ಹೇರ್ಸ್ ಆಗೋದನ್ನು ನೀವು ಅವಾಯ್ಡ್ ಮಾಡ್ಕೊಳ್ಬೋದು. ಅದೇ ರೀತಿ ವೀಕ್ಷಕರೇ, ಕೊಬ್ಬರಿ ಎಣ್ಣೆಯೊಂದಿಗೆ ವಿಟಮಿನ್ ಇ ಕ್ಯಾಪ್ಸ್ಯೂಲ್ನ ಅಂದರೆ ಫ್ಯೂ ಡ್ರಾಪ್ಸ್ ವಿಟಮಿನ್ ಇ ಹಾಕೋದ್ರ ಮೂಲಕ ನೆತ್ತಿಗೆ ಹಾಕ್ಕೊಳ್ಳೋದ್ರಿಂದ ರಕ್ತ ಸಂಚಾರ ಹೆಚ್ಚಾಗುತ್ತೆ. ಹಾಗೆ ಹೇರ್ ಫಾಲಿಕಲ್ಸ್ನ ಸ್ಟಿಮ್ಯುಲೇಟ್ ಮಾಡಿಕೊಂಡು ಸ್ಟ್ರಾಂಗ್ ಮಾಡ್ಕೊಳ್ಳಿಕ್ಕೆ ಸಹಾಯ ಆಗುತ್ತೆ. ಈ ಥರ ನೀವು ಪ್ರತಿನಿತ್ಯ ಮಾಡ್ಕೊಳ್ಳೋದ್ರಿಂದ ಹೇರ್ ಫಾಲ್ ಆಗೋದನ್ನು ನೀವು ಅವಾಯ್ಡ್ ಮಾಡ್ಕೊಳ್ಬೋದು. ಅದೇ ರೀತಿ ಚರ್ಮಕ್ಕೆ ಅಂದರೆ ತ್ವಚೆಯ ಆರೋಗ್ಯವನ್ನು ವೃದ್ಧಿಸ್ಕೊಳ್ಳಿಕ್ಕೆ ಸೆನ್ಸಿಟಿವ್ ಸ್ಕಿನ್ ಇರೋರಿಗೆ ನಾನು ಹೇಳ್ತಾ ಇರೋದು, ಒಂದು ಬಾಟಲ್ಗೆ, ಸ್ಪ್ರೇ ಬಾಟಲ್ಗೆ ನೀವು ಸ್ವಲ್ಪ ರೋಸ್ ವಾಟರ್ನ ಹಾಕ್ಕೊಳ್ಬೇಕು, ಅರ್ಧ ಬಾಟಲ್ನಷ್ಟು ರೋಸ್ ವಾಟರ್ ಹಾಕ್ಕೊಳ್ಬೇಕು. ಅದಕ್ಕೆ ವಿಟಮಿನ್ ಇ ಕ್ಯಾಪ್ಸ್ಯೂಲ್ನಿಂದ ಒಂದು ಫ್ಯೂ ಡ್ರಾಪ್ಸ್ ವಿಟಮಿನ್ ಇ ಹಾಕ್ಕೊಳ್ಬೇಕು. ಅದೆರಡನ್ನೂ ಮಿಕ್ಸ್ ಮಾಡಿಕೊಂಡು ಮುಖಕ್ಕೆ ಸ್ಪ್ರೇ ಮಾಡ್ಕೊಳ್ಳೋದ್ರಿಂದ ಎಕ್ಸ್ಟ್ರಾ ಗ್ಲೋ ಕೊಡುತ್ತೆ ವೀಕ್ಷಕರೇ. ಅದೇ ರೀತಿ ತುಟಿಯ ಆರೋಗ್ಯಕ್ಕೆ, ಕ್ರ್ಯಾಕ್ಡ್ ಲಿಪ್ಸ್ ಆಗಿರ್ಬೋದು, ತುಟಿ ಕಪ್ಪಾಗ್ತಾ ಇದೆ ಅನ್ನೋಂಥವರಿಗೆ ಡೈರೆಕ್ಟಾಗಿ ವಿಟಮಿನ್ ಇನ ನೀವು ಅಪ್ಲೈ ಮಾಡ್ಕೊಳ್ಬೋದು. ವಿಟಮಿನ್ ಇ, ಆಲ್ಮಂಡ್ ಆಯಿಲ್ ಹಾಗೂ ಕ್ಯಾಸ್ಟರ್ ಆಯಿಲ್, ಈ ಮೂರು ಮಿಶ್ರಣವನ್ನು ಪ್ರಿಪೇರ್ ಮಾಡಿಕೊಂಡು ರೆಫ್ರಿಜರೇಟ್ರಲ್ಲಿ ಇಟ್ಟು ಪ್ರತಿನಿತ್ಯ ನೀವು ರಾತ್ರಿ ಮಲಗುವ ಮುನ್ನ ತುಟಿಗಳಿಗೆ ಹಚ್ಚಿ ಮಲಗೋದ್ರಿಂದ ತುಟಿ ಕಪ್ಪಾಗೋದನ್ನು ನಾವು ಕಮ್ಮಿ ಮಾಡ್ಕೊಳ್ಬೋದು. ಹಾಗೆ ತುಟಿ ಒಡೆದಿದೆ ಅನ್ನೋಂಥವ್ರಿಗೆ ಕೂಡ ಇದು ಹೆಲ್ಪ್ ಆಗುತ್ತೆ. ಇದ್ರ ಜೊತೆಗೆ ಫೇಸ್ ಮಾಸ್ಕ್, ವಿಟಮಿನ್ ಇಯೊಂದಿಗೆ ಹನಿಯನ್ನು ಮಿಕ್ಸ್ ಮಾಡಿಬಿಟ್ಟು ಫೇಸ್ ಮಾಸ್ಕ್ ರೆಡಿ ಮಾಡಿಕೊಂಡು ವಾರದಲ್ಲಿ 1-2 ಬಾರಿ ಮಾಡ್ಕೊಳ್ಳೋದ್ರಿಂದ ತ್ವಚೆಯ ಆರೋಗ್ಯಕ್ಕೆ, ಚರ್ಮದ ಹೊಳಪಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಅದೇ ರೀತಿ ವೀಕ್ಷಕರೇ, ಮುಖದಲ್ಲಿ ಅದು ಕಣ್ಣಿನ ಸುತ್ತ ನಿಮಗೆ ಕಪ್ಪು ಚರ್ಮ ಆಗಿದೆ, ಡಾರ್ಕ್ ಸರ್ಕಲ್ಸ್ ಇದೆ ಅನ್ನೋದಾದರೆ ವಿಟಮಿನ್ ಇ ಕ್ಯಾಪ್ಸ್ಯೂಲ್ಗೆ 2-3 ಹನಿಗಳಷ್ಟು ವಿಟಮಿನ್ ಇ ತಗೊಳ್ಬೇಕು. ಅದಕ್ಕೆ ಹರಿತಕ್ಕಿ ಅಂತ ಸಿಗುತ್ತೆ, ಹರಿತಕ್ಕಿಯನ್ನು ಚೆನ್ನಾಗಿ ತೇದು ವಿಟಮಿನ್ ಇಕ್ಕೆ ಸ್ವಲ್ಪ ಆ್ಯಡ್ ಮಾಡಿಕೊಂಡು, ಜೊತೆಗೆ ಅಲೋವೆರಾ ಜೆಲ್ನ ಆ ತಿರುಳನ್ನು ಸ್ವಲ್ಪ ನೀವು ಆ್ಯಡ್ ಮಾಡ್ಕೊಳ್ಬೇಕು. ಹಾಗೆ ಜೋಜೋಬಾ ಎಣ್ಣೆ ಅಂತ ಸಿಗುತ್ತೆ, ಇದಿಷ್ಟು ಮಿಶ್ರಣವನ್ನು ನೀವು ಕಣ್ಣಿನ ಸುತ್ತ ಒಂದು 15-20 ದಿನಗಳ ಕಾಲ ಮಾಡ್ಕೊಳ್ಳೋದ್ರಿಂದ ಕಪ್ಪು ಛಾಯೆ ಕಣ್ಣಿನ ಸುತ್ತ, ಡಾರ್ಕ್ ಸರ್ಕಲ್ಸ್ನ ಕಮ್ಮಿ ಮಾಡ್ಕೊಳ್ಳಿಕ್ಕೆ, ಹೈಪರ್ ಪಿಗ್ಮೆಂಟೇಷನ್ನ ಕಮ್ಮಿ ಮಾಡ್ಕೊಳ್ಳಿಕ್ಕೆ ಇದು ಸಹಾಯ ಆಗುತ್ತೆ. ಅದೇ ರೀತಿ ಎಕ್ಸ್ಟ್ರಾ ವಿಸಿಬಲ್ ಗ್ಲೋ ಬೇಕು ಅಂತಂದರೆ, ನ್ಯಾಚುರಲ್ ಆಗಿ ಅದನ್ನ ಪಡ್ಕೊಳ್ಬೇಕು ಅಂದರೆ ವಿಟಮಿನ್ ಇಗೆ ನೀವು ಸ್ವಲ್ಪ ನಿಂಬೆ ರಸ ಅಥವಾ ಪಪ್ಪಾಯಿ ರಸವನ್ನು ಹಾಕಿ ಪ್ರತಿನಿತ್ಯ ಹಚ್ಕೊಳ್ಳೋದ್ರಿಂದ ವಿಸಿಬಲ್ ಗ್ಲೋನ ನೋಡ್ಬೋದು ವೀಕ್ಷಕರೇ. ಈ ಥರ ನೀವು ಪ್ರತಿನಿತ್ಯ ಮಾಡ್ಕೊಳ್ಳೋದ್ರಿಂದ ಸಾಕಷ್ಟು ಬದಲಾವಣೆಯನ್ನು 1-2 ವಾರದಲ್ಲಿ ನೀವು ಕಂಡುಕೊಳ್ಬೋದು. ಈ ಥರ ನೀವು ವಿಟಮಿನ್ ಇನ ಪ್ರತಿನಿತ್ಯ ನಾನು ಹೇಳಿರೋ ಹಾಗೆ ಮಾಡ್ತಾ ಬಂದಿದ್ದೆ ಆದರೆ ಮೃದುವಾದ ನಯವಾದ ತುಟಿಗಳಿಗೆ, ಚರ್ಮಕ್ಕೆ, ಕೂದಲ ಬೆಳವಣಿಗೆಗೆ ಇದು ಸಹಕಾರಿಯಾಗುತ್ತೆ. ಗೊತ್ತಾಯ್ತಲ್ಲ ವೀಕ್ಷಕರೇ,
ಏನು ವಿಟಮಿನ್ ಇ ಜೊತೆಗೆ ಏನೆಲ್ಲ ಇಂಗ್ರೆಡಿಯೆಂಟ್ಸ್ ನ ಆಡ್ ಮಾಡ್ಕೊಂಡು ನಾವು ಮುಖಕ್ಕೆ ಹಾಗೂ ಕೂದಲ ಬೆಳವಣಿಗೆಯನ್ನ ಹೇಗೆ ಜಾಸ್ತಿ ಮಾಡ್ಕೊಳ್ಳಬಹುದು ಅನ್ನೋದನ್ನ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ವೀಕ್ಷಕರೇ. ನಮ್ಮ ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಕೂಡ ನಮ್ಮ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ಧನ್ಯವಾದಗಳು.